ಮಾತಾಡ್ದ ನನ್ಗೆ, ಮಾತಾಡಿದ್ರು ಅಯ್ಯಪ್ಪ ತ್ವರಿತವಾಗಿ ಮಾಡ್ಕೊಡ್ತೀನಿ ಅಂದ್ರು, ಆದ್ರೆ ಪ್ರಾಣ ಬಲಿ ಮಾಡ್ದ. ಕಾಂಟ್ರಾಕ್ಟರ್ ಯಾವ ಸ್ಕೋಪ್ ಆಫ್ ವರ್ಕ್ ಅಲ್ಲಿ ಯಾವ್ದಿದೆ ಅಂತ ನೋಡ್ತೀವಿ. ಆದ್ರೂ ಸಹ ಹಿಂದೆ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ನಾವು ಸ್ಥಳ ಏನಿದೆ ಪ್ರತಿಯೊಬ್ಬರು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಇದೆ ಸರ್. ನಿಮಗೆ ಹಾಗಾಗಿ ಧೀರ್ಘಗತಿಯಲ್ಲಿ ನಾನು ಸಹ ವಿಷಾದ ವ್ಯಕ್ತಪಡಿಸ್ತಾ ಇದ್ದೇನೆ. ಯಾರ ಲೋಪ ಅಂತ ಹೇಳಿ ತಿಳ್ಕೊಂಡು ಅದ್ರ ಬಗ್ಗೆ ಕ್ರಮ ನೋಡಿ. ಬೆಳಿಗ್ಗೆ ಆದ್ರೆ 1,000 ಜನ ಇಲ್ಲಿ ವಾಕ್ ಮಾಡ್ತಾರೆ, ಅದು ಎಂಟ್ರೆನ್ಸೇ ಇಲ್ಲ. ಅಲ್ಲಿ ಅಲ್ಲಿ ಒಂದು ಸ್ಯಾನಿಟರಿ ಹೋಗಿದೆ, ಆ ಸ್ಯಾನಿಟರಿನ ಕರೆಕ್ಟ್ ಆಗಿ ರೆಡಿ ಮಾಡ್ಲಿಲ್ಲ. ನೋಡಿ ಅಲ್ಲಿ ಬೇಕಾದ್ರೆ ನೀವೇ ಅಲ್ಲಿ ಸ್ಪಾಟ್ ನೋಡಿ, ಅದನ್ನ ನೋಡ್ತೀನಿ. ನೋಡಿ ನಾನು ಸಂಬಂಧಪಟ್ಟ ಎಇ ಜೆಇ ಪ್ರತಿಯೊಬ್ಬರು ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು. ಇದಕ್ಕೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇರೆ ಇದ್ದಾರೆ, ಅವ್ರ ಜೊತೆ ಕರೆಸಿ ಕೋಆರ್ಡಿನೇಟ್ ಮಾಡಿ ಏನ್ ಕ್ರಮ ಕೈಗೊಳ್ಳಬೇಕು. ಅದು ಒಂದು ಏನ್ ಒಂದ್ ಮಾಡ್ತಾರೆ, ಒಂದು ಒಂದ್ ತಿಂಗಳು ಬಿಡ್ತಾರೆ. ಏನ್ ಅದೊಂದು ಕಾಮಗಾರಿ ಮಾಡಕ್ ಒಂದ್ ತಿಂಗಳು ಬೇಕಾ? ಇಲ್ಲ, ಸಣ್ಣ ಪೈಪ್ ಎಲ್ಲ ಬೃಹತ್. ಮತ್ತೆ ಇಲ್ಲಿ ಬುಚ್ಚಿಬಿಟ್ಟಿದ್ರು, ತಿರ್ಗಾ ಆ ಕಡೆ ವಿಲೇಜ್ ಇದೆ, ಆ ವಿಲೇಜ್ ಪೂರ್ತಿ ಸ್ಯಾನಿಟರಿ ಬರ್ತದೆ, ಆ ಸ್ಯಾನಿಟರಿ ಬ್ಲಾಕ್ ಹೋಗೈತೆ. ಆಮೇಲೆ ನಾವು ಇಂಜಿನಿಯರ್ ಬಂದು ಗಲಾಟಿ ಮಾಡಿದ ಮೇಲೆ ಈ ಅಲ್ಲಿ ಓಪನ್ ಮಾಡಿಸಿದ್ರು, ಈಗ ಸ್ವಲ್ಪ ಕ್ಲಿಯರ್ ಆಗದೆ. ಆದ್ರೆ ಕ್ಲಿಯರೇ ಮಾಡ್ತಾ ಇಲ್ಲ. ಈ ತರ ಇದನ್ನ ಪೈಪ್ನ ಆ ಸೈಡ್ ಹಾಕಿದ್ದಾರೆ, 3 months ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಬಿಡಿದಾರೆ. ನೀವು 1 ವರ್ಷ 2 ವರ್ಷ ಅಂತ ಬಂದು 2 ವರ್ಷ ಯಾಕೆ ಕಾಮಗಾರಿ ಈಗ ನಡೀತಾ ಇದೆ ಅಂತ ಅರ್ಥ ಆಯ್ತಾ ಇಲ್ಲ ಇಲ್ಲಿ ನಮಗೆ. ಕಾಮಗಾರಿ ಬಹಳ ಜಾಗರೂಕತೆಯಿಂದ ಸೇಫ್ಟಿ ಮೆಷರ್ಸ್ ಏನಿದೆ ಎಲ್ಲ ತಗೊಂಡು ಮಾಡ್ತಾ ಇದಾರೆ. ಇದೊಂದು ಅಚಾತುರ್ಯ ಆಗಿದೆ, ಅದ್ರ ಬಗ್ಗೆ ಒಂದು ತನಿಖೆ ಮಾಡಿ ಏನ್ ಕ್ರಮ ಕೈಗೊಳ್ಬೇಕು. ಏನು ಆದಷ್ಟು ಬೇಡ ಮುಗಿಸಿ ಸರ್, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಸರ್. ನೋಡಿ ಫಸ್ಟ್ ನೋಡಿ ಪಾರ್ಕ್ ಜಾಗ ಇಲ್ಲ, ಅದನ್ನ ನಿಮ್ಮ ಸ್ಯಾನಿಟರಿ ಕ್ಲಿಯರ್ ಮಾಡಿಸ್ಕೊಡಿ. ದಯವಿಟ್ಟು ಈ ಕೆಲಸನ ಡೇ ನೈಟ್ ಮಾಡಿ ಆದಷ್ಟು ಒಂದು ಜನವರಿಗಳೊಡೆ ಮುಗಿಸ್ಬೇಕು ಅಂತ ನಾವು ಕಾಮಗಾರಿ ಮಾಡ್ತಾ ಇದ್ವಿ. ಅದರಿಂದ ಎಡ ಬ್ಯಾಚ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಇದೊಂದು ಅಚಾತುರ್ಯ ಆಗಿದೆ, ಅದನ್ನ ಇದು ಮಾಡಿ ಆಗೋಗಿದೆ. ಅದರಿಂದ ಅವ್ರಿಗೆ ಏನು ಬೇಕು ಒಂದು ಪರಿಹಾರ ಕೊಡಲಿಕ್ಕೆ ಕಂಟಕ ಕಡೆಯಿಂದ ಆಗಲಿ ನಮ್ಮ ಮಂಡಳಿ ವತಿಯಿಂದ ಕಡೆಯಿಂದ ಏನು ಕೊಡಬೇಕು ಅದನ್ನು ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿಸ್ತೀವಿ. ಅವ್ರಿಗೂ ರಕ್ಷಣೆ ಕೊಡಿ, ಕಾರ್ಮಿಕರು ನಮಗೆ ಅಲ್ವಾ, ಅವ್ರಿಗೂ ರಕ್ಷಣೆ. ನನಗೆ ವೆಂಕಟಗಿರಿಯಪ್ಪ ಸಹ ಈ ತೀರ್ವ ಆಘಾತ ಆಗಿದೆ, ಇಲ್ಲಿ ಆಗಬಾರ್ದು. ಡೈಲಿ ಒಂದು ಆಶೆ ಅಂತ ಅದೇ ಸರ್, ಡೈಲಿ ರೋಡಲ್ಲಿ ಡೈಲಿ ಫೋಟೋ ಬಿಡಿದ್ರೆ.